ಕನಸ್ನಲ್ಲಿ ಸಿದ್ದರಾಮಯ್ಯ ಅಂತೆ ವಾಸ್ತವದಲ್ಲಿ ಯಡಿಯೂರಪ್ಪ ಸಿಎಂ ಆಗ್ತಾರಂತೆ ಏನಿದು ಶೋಭಾ ಮೇಡಮ್ ಕೊಟ್ಟಿರೋ ಹೇಳಿಕೆ ರಾಜ್ಯ ಸರ್ಕಾರ ಹಂಪಿ ಉತ್ಸವ ರದ್ದುಪಡಿಸಿರುವ ಕ್ರಮವನ್ನ ಸಂಸದೆ ಶೋಭಾ ಕರಂದ್ಲಾಜೆ ಟೀಕಿಸಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಂಪಿ ಉತ್ಸವ ಇಡೀ ರಾಜ್ಯದಲ್ಲಿ ನಡೆಯೋದಿಲ್ಲ ಹಂಪಿಯಲ್ಲಿ ಮಾತ್ರ ನಡೆಯೋದು ಸರ್ಕಾರ ಬರಗಾಲದ ಕಾರಣ ಕೊಟ್ಟಿದೆ ಆದ್ರೆ ಹಂಪಿ ಉತ್ಸವದಿಂದ ಸ್ಥಳೀಯ ಜನರಿಗೆ ಉದ್ಯೋಗ ಸಿಗತ್ತೆ ಟಿಪ್ಪು ಜಯಂತಿ ಮಾಡೋಕೆ ಸರ್ಕಾರದ ಹತ್ರ ಹಣ ಇರುತ್ತೆ ಹಂಪಿ ಉತ್ಸವ ಮಾಡೋಕೆ ಹಣ ಇಲ್ಲ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕವನ್ನ ಕಡೆಗಣಿಸ್ತಾ ಇದೆ ಸರ್ಕಾರ ಹಂಪಿ ಉತ್ಸವವನ್ನ ಮಾಡಲೇಬೇಕು ಅಂತ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಕನಸಿನಲ್ಲಿ ಮಾತ್ರ ಸಿಎಂ ಆಗೋದು ವಾಸ್ತವದಲ್ಲಿ ಯಡಿಯೂರಪ್ಪನವರೇ ಸಿಎಂ ಆಗ್ತಾರೆ ಯಡಿಯೂರಪ್ಪ ಸಿಎಂ ಆಗ್ಲಿ ಅನ್ನೋದು ರಾಜ್ಯದ ಜನರ ಅಪೇಕ್ಷೆ ಮೈತ್ರಿ ಪಕ್ಷಗಳು ಕಿತ್ತಾಡೋದು ಬಿಟ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿ ಸಿದ್ದರಾಮಯ್ಯ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ವ್ಯಂಗ್ಯ ಮಾಡಿದ್ದಾರೆ ಇನ್ನು ರಾಮ ಮಂದಿರ ನಿರ್ಮಾಣದ ಬಗ್ಗೆ ಜನಾರ್ದನ್ ಪೂಜಾರಿ ಕೊಟ್ಟ ಹೇಳಿಕೆ ಬಗ್ಗೆ ಮಾತನಾಡಿದ ಶೋಭಾ ಕರಂದ್ಲಾಜೆ ಬಿ ಜನಾರ್ದನ್ ಪೂಜಾರಿ ಅವರ ಹೇಳಿಕೆ ಸ್ವಾಗತಾರ್ಹ ಒಂದ್ ಕಾಲದಲ್ಲಿ ರಾಮ ಮಂದಿರದ ಬಗ್ಗೆ ಪೂಜಾರಿ ಸಂಶಯ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ರಾಮ ಮಂದಿರ ನಿರ್ಮಾಣವಾಗತ್ತೆ ಕಾಂಗ್ರೆಸ್ ಕೋರ್ಟ್ ನಲ್ಲಿ ರಾಮ ಮಂದಿರದ ವಿರುದ್ಧ ಹೋರಾಡ್ತದ್ದು ಕೆಟ್ಟ ರಾಜನೀತಿಯನ್ನ ಅನುಸರಿಸ್ತಾ ಇದೆ ಕಾಂಗ್ರೆಸ್ ನಿಂದಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡಿದೆ ಅಂತ ಶೋಭಾ ಕರಂದ್ಲಾಜೆ ಆರೋಪಿಸ್ತಾರೆ ಇದೆಲ್ಲ ಏನೇ ಇರಲಿ ಶೋಭಾ ಕರಂದ್ಲಾಜೆ ಅವರು ಹೇಳಿರೋ ಪ್ರಕಾರ ಕನಸಿನಲ್ಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ವಾಸ್ತವದಲ್ಲಿ ಯಡಿಯೂರಪ್ಪ ಸಿಎಂ ಆಗ್ತಾರಂತೆ ಇದನ್ನ ನೀವು ಕೂಡ ಒಪ್ಕೋತೀರಾ ನಿಮ್ಮ ಕಮೆಂಟ್ ಏನು ಇದ್ರ ಬಗ್ಗೆ ಅನ್ನೋ ಮಸ್ ಮಾಡಿದೆ ನಮಗೆ ತಿಳಿಸಿ